ಜನ ಇಂಥ ಸಂದರ್ಭ ರಾಜಕಾರಣ ಮಾಡಬೇಕು, ನಾಯಕತ್ವ ಬದಲಾವಣೆ ಅಂತ ಹೇಳೋದು, ಶಾಸಕರಿಗೆ ಸಭೆ ಕರೆಸ್ತಾರೆ ಅಂತೇಳಿ ಸುಮ್ಮನೆ ಮಾಧ್ಯಮದವರಿಗೆ ಒಳಗಿಂದೊಳಗೆ ಇಂಟರ್ನಲ್ಲಿ ಹೇಳೋದು, ಇವರೇ ಬರ್ಸರು, ಇವರೇ ಸುದ್ದಿ ಕೊಡೋದು. ನಾನು ಡೆಲ್ಲಿಗೆ ಹೋಗಿದ್ದೆ, ನಾನು ಅವ್ರನ್ನ ಭೇಟಿ ಮಾಡಿದ್ದೆ, ಇವ್ರಿಗೆ ಹೇಳ್ತೀನಿ ಯಾವ ಡೆಲ್ಲಿಲಿ ಯಾವ ನಾಯಕರನ್ನ ಭೇಟಿ ಮಾಡಿಲ್ಲ, ಅವ್ರ ಮನೆ ಗೇಟ್ಗೆ ಹೋಗಿ ನೀವು ಬಂದು ಗೇಟ್ ಮುಟ್ಟಿ ಒಂದು ಫೋಟೋ ತೆಗೆಸ್ಕೊಂಡು ಹೊರಗಡೆ ಬರ್ತಾರೆ, ವಿಡಿಯೋ ಮಾಡಿಸಿ ಪತ್ರಿಕೆ ಕೊಡೋದು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಕೊಡೋದು. ಇದು ಇವ್ರದು. ನಾನು ಹೇಳ್ತಾ ಇದ್ದೀನಿ, ಇಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅಪ್ರಸ್ತುತ. ನಮ್ಮ ಕ್ಷೇತ್ರಗಳಲ್ಲಿ ಜನರ ಪರವಾಗಿ ನಿಯತ್ತಿನ ನಾಯಿಯಾಗಿ ಕಾವಲುಗಾರರಾಗಿ ಜನರನ್ನು ರಕ್ಷಣೆ ಮಾಡಬೇಕು, ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಯಾರು ಇಂಥ ಮೂರು ಪಕ್ಷಗಳ ಸರ್ಕಾರ ಅಂತ ಹೇಳ್ತಾರಲ್ಲ, ನೀನು ಯಾಕಪ್ಪ ಕೈಕಾಲಿಡು ಮಂತ್ರಿ ಆದೆ, ನೀನು ಒರಿಜಿನಲ್ BJPನ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿದ್ಯಾ? ಏನೋ ಒಂದು ಅವಕಾಶ ನಾವು ಸುಮ್ಮನದಿ. ನಾನು ಹೇಳ್ತಾ ಇದ್ದೀನಿ, ನನಗೆ ಯಡಿಯೂರಪ್ಪನವರಾಗಲಿ ವಿಜಯೇಂದ್ರಾಗಲಿ ಹೇಳಿಕೆ ಕೊಡು ಅಂತ ಹೇಳಿದ್ದೆ. ನಾನು ಪಾಪ ಪಕ್ಷದ ಶಾಸಕನಾಗಿ ಪಕ್ಷದಲ್ಲಿ ಏನು ನಡೀತೈತಿ ಚೆನ್ನಾಗಿ ಕೇಳ್ತಿದ್ದಾರೆ, ಕಾರ್ಯಕರ್ತರು ಕೇಳ್ತಾರೆ, ಇಡೀ ರಾಜ್ಯದ ಮುಖಂಡರು ಕಾರ್ಯಕರ್ತರು ಕರೆ ಮಾಡಿರ್ತಾರೆ. ಹಾಗಾಗಿ ನಾನು ಯೋಗೀಶ್ವರಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ, ನಾನು ನೇರನೇ ಇನ್ನಂಗೆ ಇಂಡೈರೆಕ್ಟ್ ಆಟ ಆಡಲ್ಲ, ನನಗೆ ಗೊತ್ತಿದೆ ಸಿಕ್ಸರ್ ಹೊಡಿಯೋದು ಗೊತ್ತು, ಇನ್ನು ಕ್ಯಾಚ್ ಹಿಡಿಯೋದು ಗೊತ್ತು ನನಗೆ. ನಾನು ಎಲ್ಲ ಫೀಲ್ಡಲ್ಲಿ ನನಗೆ ಕೆಲವೊಂದು ಮಾಹಿತಿ, ನಾನು ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ರು ಯಾವ ರೀತಿ ಆಟ ಆಡೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಆಟ ಆಡಕ್ಕೆ ಬಂದರೆ ನಿನಗೆ ಯಾವ ರೀತಿ ಪಟ್ಟಾಕೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮರ್ಯಾದಿಂದ ರಾಜೀನಾಮೆ ಕೊಟ್ಟು ಹೋಗ್ತೀನಿ, ನಾನು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀನಿ, ತತ್ಕ್ಷಣವನ್ನು ವಜಾ ಮಾಡಿರಿ. ಮತ್ತು ಬಸವರಾಜ ಬೊಮ್ಮಾಯಿ ಗೆದ್ದೀನಿ, ಮೆಗಾ ಸಿಟಿಯಲ್ಲಿ ಎಷ್ಟು ವ್ಯವಹಾರ ಮಾಡಿದೆ ನನಗೆ ಗೊತ್ತಿಲ್ವಾ? ಎಷ್ಟು ಲೂಟಿ ಹೊಡೆದ ಮೆಗಾ ಸಿಟಿಯಲ್ಲಿ, ಕ್ರಿಮಿನಲ್, ಇವನು ಜೈಲಿಗೆ ಹೋಗ್ಬೇಕಾಯ್ತು. ಯಡಿಯೂರಪ್ಪನ ಉಳಿಸಿದ್ದೇ ತಪ್ಪು ಇವನು. ಇವತ್ತು ಆಟ ಆಡ್ತಾನೆ ಜೈಲಿಗೆ ಹೋಗ್ತು, ಅವತ್ತು ಅರೆಸ್ಟ್ ಮಾಡಿಸಿ ಬಂದಿಸಿ ಬಂಧನಾಗಿದ್ರೆ ಈ ಪ್ರಶ್ನೆ ಇರಲಿಲ್ಲ. ಇದ್ರ ಜೊತೆಗೆ ನಾನು ಗೃಹ ಸಚಿವರು ಒತ್ತಾಯ ಮಾಡ್ತೀನಿ, ಯೋಗೀಶ್ವರ ಅವರನ್ನ ತಕ್ಷಣಕ್ಕೆ ಬಂಧಿಸಬೇಕು, ಅವನು ಬಂದ ಅವನು ಸಚಿವ ಸ್ಥಾನ ವಜಾ ಮಾಡಬೇಕು, ರಾಜೀನಾಮೆ ಅಲ್ಲ ಮುಖ್ಯಮಂತ್ರಿ ವಜಾ ಮಾಡಬೇಕು, ಮತ್ತು ಗೃಹ ಸಚಿವರು ಬಸವರಾಜ ಬೊಮ್ಮಾಯಿಯವರನ್ನ ತನಿಖೆ ಮಾಡಿ ಒಳಗಾಕ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಇಂಥವರಿಂದ BJPಗೆ ಸಂಘಟನೆಗೆ ಕೆಟ್ಟ ಹೆಸರು ಬರುತ್ತೆ. ನೀನು ಇಂಡೈರೆಕ್ಟ್ ಆಗಿ ಹೇಳ್ಕೊಂಡು ಹೇಳ್ಬೋದು, ನಾನು ಹೇಳ್ತೀನಿ ಡೈರೆಕ್ಟ್ ನೇರನೇ ಅಕಾಡಕ್ಕೆ ನಾನು ನೋಡ್ಕೊತೀನಿ. ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ, ನೀನು ಏನೂ ಮಾಡೋಕ್ಕಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಗಂಧದ ಕೊರತೆ ಇದರವಾಗಿ ಶಾಸಕರಾಗಿದ್ದೀವಿ, ನಾವು ರೆಡಿಮೇಡ್ ಫುಡ್ ಅಲ್ಲ. ನಿನ್ನಂಗೆ ನಾವು ಜನರಿಂದ ತಿರಸ್ಕಾರ ಆಗಿಲ್ಲ, ಜನಾದೇಶ ನಮ್ಮ ಪರವಾಗಿದೆ. ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಇದೆಲ್ಲ ಹೂವಪ್ಪ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ವ್ಯಕ್ತಿಗೆ ಒಂದು MLC ಮಾಡಿ ಮಂತ್ರಿ ಸ್ಥಾನ ಕೊಟ್ಟರೆ ಚಟುವಟಿಕೆ ಮಾಡ್ತಿದ್ದಾರೆ. ದೊಡ್ಡ ಪಕ್ಷಾಂತರಿ, ಕಾಂಗ್ರೆಸ್ ಇಂದ ಶಾಸಕರಾಗಿ 2010 ರಾಜೀನಾಮೆ ಕೊಟ್ಟು BJP ಅವತ್ತು ಶಾಸಕರಾದ, ಆಶೀರ್ವಾದ ಮಂತ್ರಿ ಆದ, ಅರಣ್ಯ ಸಚಿವ ಲೂಟಿ ಹೊಡೆದ, ಮತ್ತೆ ಸೈಕಲ್ ಹೇಳಿದೆ ಸಮಾಜವಾದಿ ಪಾರ್ಟಿ, ಮತ್ತೆ ಕಾಂಗ್ರೆಸ್ ಹೋದ, ಮತ್ತೆ BJP ಬಂದ, BJP ಬಂದು ಸೋತ, ಜನ ತಿರಸ್ಕಾರ ಮಾಡಿದ. ಅವನು ಕರೆದು MLC ಮಾಡಿ ಆ ಸಂದರ್ಭದಲ್ಲಿ ಅವನು MLC ಮಾಡಬಾಡ್ರಿ, ಮಂತ್ರಿ ಮಾಡಬಾಡ್ರಿ ಅಂತ ನಾವು ಸುಮಾರು 25-30 ಜನ ಶಾಸಕ ಹೋಗಿದ್ವಿ. ಏನು ಹೇಳಿದ್ರು ಅವತ್ತು ಮಾಡಬಾಡ್ರಿ ಅಂತ ನಾವು ಹೇಳಿದ್ವಿ, ರಾಜ್ಯದ ಅಧ್ಯಕ್ಷ ಹೇಳಿದ್ವಿ, ಮುಖ್ಯಮಂತ್ರಿ ಹೇಳಿದ್ವಿ, ಅದೇ ತಪ್ಪಾಗಿದ್ದು. ಶಾಸಕರು ಸಹಿ ಮಾಡಿದ ಪತ್ರ ನನ್ನ ಹತ್ರ ಇದೆ, ಸುಮಾರು 65 ಜನ ಶಾಸಕರು ಸಹಿ ಮಾಡಿದ ಪತ್ರ ನನ್ನ ಹತ್ರ ಇದೆ. ಆದರೆ ನನ್ನ ಹತ್ರ ಪತ್ರ ಇದೆ ಅಂತ ನನ್ನ ಹೇಳಿಕೆ ಅಲ್ಲ. ಯಾವ ಸಂದರ್ಭದಲ್ಲಿ ರಾಜಕಾರಣ ಮಾಡಬೇಕು, ಯಾವ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗ್ಬೇಕು ನನಗೂ ಗೊತ್ತಿದೆ. ನಾನು ರಾಷ್ಟ್ರೀಯ ನಾಯಕ ನೀನು ಪರಿಚಯ ಅಲ್ಲ, ನೀನೊಬ್ಬನೇ ದೊಡ್ಡ ಮನುಷ್ಯನ. ರಾಜ್ಯದ ಅಧ್ಯಕ್ಷ ಭೇಟಿ ಮಾಡಿದ್ವಿ, ಏನೇ ನಡೀತಿದ್ರು ರಾಜ್ಯದಲ್ಲಿ ಎಲ್ಲವೂ ಹೇಳಿದ್ವಿ. ಮುಂದೆ ಇದೇ ರೀತಿ ಮಾಡ್ತಾ ಹೋದ್ರೆ ನನ್ನ ಭಾಷೆಯಲ್ಲಿ ನಾನು ಉತ್ತರ ಕೊಟ್ಟಿದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿರುವಂತ ಈ ಆರೋಪ ಮಾಡ್ತಾರಲ್ಲ CP ಯೋಗೇಶ್ವರ್ ಬಗ್ಗೆ, ಅದೇ ನಿಮ್ಮ ಯಡಿಯೂರಪ್ಪನವರು ಅವ್ರನ್ನ MLC ಮಾಡಿದ್ರು, ಸಚಿವರು ಮಾಡಿದ್ರು, ದೊಡ್ಡ ತಪ್ಪು, ಅಪರಾಧ ಆಗಿ ಅದೇ ದೊಡ್ಡ ತಪ್ಪು. ಅವತ್ತು ಸುಮಾರು 35-40 ಜನ ಶಾಸಕರು ಹೋಗಿ ಭೇಟಿ ಮಾಡಿ ಮಂತ್ರಿ ಮಾಡಬಾರ್ದು ಅಂತ ಹೇಳಿ ಬಂದ್ವಿ, MLC ಮಾಡಬಾರ್ದು. ಕೇಂದ್ರದ ವರಿಷ್ಠರಾಗಲಿ ರಾಜ್ಯಾಧ್ಯಕ್ಷರಾಗಲಿ ನಿಮ್ಮ ಪ್ರಮುಖ ಖಾತೆಯನ್ನು ಹೊಂದಿರೋ ಇನ್ನೊಂದು ಇಷ್ಟೆಲ್ಲ ಆಟ ಪಕ್ಷಕ್ಕೆ ರಾಜ್ಯದ ಜನ 6.5 ಕೋಟಿ ಜನರ ಆಶೀರ್ವಾದ ಇದೆ, ನಾವು ಪಕ್ಷ ಉಳಿಸಂತೀವಿ, ಸರ್ಕಾರ ಉಳಿಸಂತೀವಿ, ಕೇಂದ್ರದಲ್ಲಿ ರಾಜ್ಯದಲ್ಲಿದೆ, ಮತ್ತೆ BJP 2023 ಅಧಿಕಾರ ತರ್ತೀವಿ. ಅವನು CPI ವಿಷಯದಾಗೆ ಪ್ರವಾಸೋದ್ಯಮ ಬೇಡದ, ಈಗ ಯಾವ ಬೇಡದ ಖಾತೆ, ಅವನಿಗೆ ಬೇಕಂತ ಜಲಸಂಪನ್ಮೂಲ ಖಾತೆ ಮತ್ತು ವಿದ್ಯುತ್ ಇಂಧನ ಖಾತೆ, ಅಂದ್ರೆ ಲೂಟಿ ಮಾಡೋ ಖಾತೆ ಬೇಕು. ಇವನು ಕೆಲಸ ಸರ್ವಿಸ್ ಮೋಟಿವ್ ಬೇಕಾಗಿಲ್ಲ, ಕಮರ್ಷಿಯಲ್ ಖಾತೆ. ಇದೇನು ಬೇಡಿಕೆ ಏನು, ರಾಮನಗರ ಇನ್ಚಾರ್ಜ್ ಕೊಡ್ರಿ, ಉಸ್ತುವಾರಿ ಕೊಡಬೇಕು. ಅದ್ರ ಜೊತೆಗೆ ಇಂಧನ ಖಾತೆ,
ಮತ್ತು ಜಲಸಂಪನ್ಮೂಲ ಖಾತೆಗಳ ಮೇಲೆ ಕಣ್ಣಿಟ್ಟು ಈ ರೀತಿ ಬ್ಲಾಕ್ ಮೇಲ್ ಆಟ ಆಡ್ತಾರೆ. ನಮಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ರಾಜಕಾರಣ ಮಾಡಿಕೊಂಡು ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಧನ್ಯವಾದ ಯೋಗೇಶ್ವರ. ಧನ್ಯವಾದ. ಮತ್ತು ಸಚಿವರ ಕೈವಾಡ ಇಲ್ಲ, ಇದೆಲ್ಲ ಹೂಹಪ್ಪವ. ನಮ್ಮ ರಾಷ್ಟ್ರೀಯ ನಾಯಕರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ಏನು ಹೇಳಬೇಕು ಅವ್ರು ಹೇಳ್ತಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು ಸಹ ಸೂಚನೆ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಇದ್ದುದನ್ನು ನೆರವೇಗಡನೆ ಇವತ್ತು ಜನರ ರಕ್ಷಣೆಗೆ ನಾವು ಇರಬೇಕಾಗಿದೆ, ಜನರು ಉಳಿಸಬೇಕು, ಇದು ನಮ್ಮ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.